ನಮಸ್ಕಾರ. ಹೇಳಿ ಸರ್. ಕೃಷಿ ಗಿಡ ಚಾನಲ್ಗೆ ಸ್ವಾಗತ. ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಹನುಮಂತರಾಯಪ್ಪ ಅಂತ ನಾವು. ಯಾವುದು ಸರ್? ಕತ್ತಿ ಹೊಸಳ್ಳಿ. ಏನಿಲ್ಲ, ಒಂದು ನಾವು ಒಂದು 5 ವರ್ಷದಿಂದ ಶುಂಠಿ ಬೆಳೀತಾ ಇದ್ದೀವಿ. ಶುಂಠಿ ನಮಗೆ ಕೈ ಎತ್ತಿದೆ, ಲಾಭನೂ ಇದೆ, 1 ವರ್ಷ 2 ವರ್ಷ ಲಾಸೂ ಆಗಿದೆ. ಮುಂಚೆ ಇಂದನೂ ಶುಂಠಿ ಬೆಳಕ ಬರ್ತಾ ಇದೆ ಇವಾಗ? ಇಲ್ಲ, ಮುಂಚೆ ಒಂದು 5 ವರ್ಷದಿಂದ ಬೆಳೀತಾ ಇದ್ದೀವಿ. 5 ವರ್ಷದಿಂದ? ಹ್ಞೂ. ಎಷ್ಟು ಒಟ್ಟು ಎಷ್ಟು ಎಕರೆ ಮಾಡ್ಕೊಂಡಿದ್ದೀವಿ? ಒಂದು 4 ಎಕರೆ, 5 ಎಕರೆ, 8 ಎಕರೆ ಹಿಂಗೆಲ್ಲ ಉಣ್ತಾ ಇರ್ತೀನಿ. ಸೊ ಈಗ ಶುಂಠಿ ಅಂತ ಬಂದಾಗ ಮೊದಲು ಭೂಮಿ ಯಾವ ಥರ ರೆಡಿ ಮಾಡ್ಕೋಬೇಕು? ನೀವು ಶುರು ಮಾಡಿದಾಗೆಲ್ಲ ಎಷ್ಟು ಖರ್ಚು ಬರ್ತಿತ್ತು, ಇವಾಗ ಎಷ್ಟು ಖರ್ಚು ಬರ್ತಿದೆ? ಮೊದಲು ಇದನ್ನ ಅಚ್ಚುಕಟ್ಟು ಮಾಡಬೇಕು ಅಂದರೆ ಒಂದು 4 ಎಕರೆ ಭೂಮಿಗೆ ಒಂದು 5 ಲಕ್ಷ ಖರ್ಚು ಬರ್ತದೆ. ಶುಂಠಿ ಹಾಕುವಾಗಿ ಶುಂಠಿ ಸೇರಿಸ್ಕೊಂಡು ಒಂದು 5 ಲಕ್ಷ ಖರ್ಚು ಬರ್ತದೆ ಒಂದು 4 ಎಕರೆಗೆ. ಓಕೆ. ಯಾವ ವೆರೈಟಿಸ್ ಅದಕ್ಕೆ? ಇದು ಜರ್ಮನ್ ಅಂತ ಇದು. ನಾವು ಶುಂಠಿ ಬಿಟ್ಟೇ ಇಲ್ಲ, ಅವತ್ತಿಂದ ಉಣ್ತಾನೆ ಇದ್ದೀವಿ. ಹುಳ್ಳಿ ಗಿಡ ಬೆಳಿತೀವಿ, ಟೊಮಟೊ ಬೆಳಿತೀವಿ, ಅಡಿಕೆ ಗಿಡ ಒಂದು 6 ಎಕರೆಗೆ ಅಡಿಕೆ ಗಿಡ ಇದೆ. ಇದು ಶುಂಠಿ ಎಷ್ಟು ಖರ್ಚು, ಇಲ್ಲಿವರೆಗೂ ಎಷ್ಟು ಖರ್ಚಾಗಿದೆ, ಎಷ್ಟು ತಿಂಗಳಾಯ್ತು ಸರ್? ಇದು 6 ತಿಂಗಳಾಯಿದೆ. ಈಗ್ಗೆ 13 ಲಕ್ಷ ಖರ್ಚು ಬಂದಿದೆ. ಒಟ್ಟು 13 ಲಕ್ಷ? 13 ಲಕ್ಷ ಖರ್ಚು ಬಂದ್ಬಿಟ್ಟಿದೆ ಈಗ್ಗೆ 4 ಎಕರೆಗೆ. ಹಾಂ, 4 ಎಕರೆಗೆ. ಇನ್ನು ನೆಕ್ಸ್ಟು ಇನ್ನು 2 ಲಕ್ಷ ಖರ್ಚು ಮಾಡಬೇಕು. ಇದು ಎಷ್ಟು ವರ್ಷ ಬೆಳೆ, ಎಷ್ಟು ತಿಂಗಳು ಬೆಳೆ? 12 ತಿಂಗಳು ಬೆಳೆ. 12 ತಿಂಗಳು? 12 ತಿಂಗಳು ಬೆಳಿಲೇಬೇಕು. ಸಸಿ ಬೀಜ ಹಾಕ್ದಾಗಿಂದ, ಬಿತ್ತನೆ ಹಾಕ್ದಾಗಿಂದನು 12 ತಿಂಗಳಿಗೆ ಕೀಳಿಸ್ಕೊಂತದೆ. ಮಧ್ಯಾಹ್ನ ಹೆಚ್ಚು ಕಮ್ಮಿ ಆಗಿ ಹೋಯ್ತು ಅಂದ್ರೆ ತೋಟ ತೋಟಲ್ಲೇ ಹೊಟ್ಟೋತದೆ. ಅದನ್ನೆಲ್ಲ ನಾವು ನಿಗಾ ಮಾಡ್ಕೊಬೇಕು. ಸರ್, ಈಗ ಸ್ಟಾರ್ಟಿಂಗ್ ಭೂಮಿಗೆ ಗೊಬ್ಬರ ಕೊಡಬೇಕಾಗುತ್ತೆ? ಗೊಬ್ಬರ, ದನಿನ ಗೊಬ್ಬರ. ಉಣ್ಬೇಕಾದ್ರೆ ಸೀಮೆ ಗೊಬ್ಬರ. ಸೋಸಿ ಇದು ಗೆಡ್ಡೆ ಹಾಕ್ಬೇಕಾದ್ರೆ ನಾವು ಅದನ್ನ ಔಷಧಿ ಒಳಗೆ ಎದ್ದುಬಿಟ್ಟು ಭೂಮಿಗೆ ಹಾಕ್ತೀವಿ. ಸಾಲ ಹೊಡ್ಕೊಂಡು ಸಾಲ ಹೊಡ್ಕೊಂಡು ಉಣ್ಬೇಕು, ಸಾಲ ಹೊಡಿಬೇಕು. ಚೋಟ್ಗೊಂದು ಒಂದು ಇಷ್ಟಾಗಲ್ಲ ಚಕ್ಕೆನ ಹಾಕಿ ಇಕ್ಕಿಬಿಟ್ಟು ಮುಸ್ತೀವಿ. ಅದನ್ನು ಸಾಲು ಗೀಸ್ತೀವಿ. ಇದೇ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಅಂತರ ಎಷ್ಟಿರ್ಬೇಕಿದೆ? 2 ಅಡಿ. 2 ಅಡಿ? 2 ಅಡಿ. ಗಿಡದಿಂದ ಗಿಡಕ್ಕೂ ಉಣದು ಚೋಟ್ಕೊಂದು, ಗೆಣ್ಗೊಂದು ಚೋಟ್ಕೊಂದು, ಅಡ್ಡಾಗಲ ಬಂದು 2 ಅಡಿ ಬೇಕೇ ಬೇಕು. ಫಸ್ಟ್ ಗೊಬ್ಬರ ಹೊಡಿಸಿ ಉಳುಮೆ ಮಾಡಿ. ಹಾಂ, ಉಳುಮೆ ಮಾಡಿ ಆಮೇಲೆ ಉಳುಮೆ ಮಾಡಿದ್ದಾದಮೇಲೆ ರೋಟ್ರಿ ಹೊಡ್ಕೊಂಡು ಆಮೇಲೆ ಅಚ್ಚುಕಟ್ಟು ಮಾಡಿ ಅದನ್ನು ನಾವು ಸಾಲ ಹೊಡ್ಕೊಂಡು ಉಣೋದು. ಪ್ರತಿ ವರ್ಷ ಇದೇ ವೆರೈಟಿ ಆಗ್ತಾಯಿದೆ? ಹಾಂ, ಇದೇ ವೆರೈಟಿನೇ. ಏನು ಸ್ಪೆಷಲ್ ಈ ವೆರೈಟಿ ಬೇರೆ? ನಮ್ಮ ನಾಟಿ ಉಣಿರೆ ಇಳುವರಿ ಬರಲ್ಲ, ಇದು ಉಣಿರೆ ರೋಸ್ಟ್ ಇಳುವರಿ ಚೆನ್ನಾಗಿ ಬರ್ತದೆ. ಮಾರ್ಕೆಟು ಚೆನ್ನಾಗಿ ರೇಟು ಸಿಗ್ತದೆ. ಈ ಬಿತ್ತನೆ ನಾಟಿಗೆ ಅಷ್ಟೊಂದು ಸಿಗಲ್ಲ. ಹೋದ ವರ್ಷನೂ ಇದೇ ಭೂಮಿಯಲ್ಲಿ? ಹಾಂ, ಇದೇ ಭೂಮಿಗೆ ಇತ್ತು, ಇದೇ ಭೂಮಿಗೆ ಇತ್ತು. ಈ ವರ್ಷನೂ ಇದೇ ಭೂಮಿಯಲ್ಲೇ ಶುಂಠಿ ಮಾಡ್ತಾ ಇದ್ದೀರಾ? ಪಕ್ಕದ ಭೂಮಿಯಾಗ ಹೋದ ಸಾರಿ ಇತ್ತು ಇದ್ರಾಗೆ. ಇದ್ರ 3 ವರ್ಷ, ಈ ವರ್ಷ ಉಣಿದ್ಮೇಲೆ 3 ವರ್ಷ ಉಣಂಗಿಲ್ಲ ಶುಂಠಿನ. ಇದು ಹೋದ ಸಾರಿ ಉಣಿದ್ದು, ಇದು ಕೊಣಲ್ಲ ಇನ್ನು 3 ವರ್ಷ. ಪಕ್ಕದ ಕೊಂಡ್ಕೊಂಡಿದ್ದೀವಿ. ಹಂಗೆ ಹೊಸ ಭೂಮಿ ನೋಡ್ಕೊಂಡು ನೋಡ್ಕೊಂಡು ಉಣ್ತಾ ಇರ್ತೀವಿ. ಗೊಬ್ಬರ ಕೊಡ್ತೀವಿ, ನೀರು ಕೊಡ್ತೀವಿ. ಬಿತ್ತನೆ ಹಾಕಿರ್ತೀವಲ್ವ, ಗೊಬ್ಬರ ಕೊಡ್ತೀವಿ, ನೀರು ಕೊಡ್ತೀವಿ, ನೀರು ಬಿಡ್ತಾ ಇರ್ತೀವಿ. 6 ವಸಿ ಅದು ಕೊಡಲ್ಲ ಅಷ್ಟೊಂದು ಬೇಸಿಗೆ ಒಳಗೆ. ತ್ಯಾವ ಚೆನ್ನಾಗಿ ಕೊಟ್ಟಿರ್ತೀವಿ, ಬೆಳ್ಕಂತದೆ ಎಲ್ಲ ಒಡ್ಕಂತದ ಚೆನ್ನಾಗೆ. ಹಂಗಾಗಿ ಈಗ ಇಲ್ಲಿ ಇದನ್ನು ನೋಡಿದ್ರೆ ಎಷ್ಟೊಂದು ಕೊಂಬೆಗಳಿದೆ. ಹಾಂ, ಅವೇ ಒಂದು 80 ಮೇಲೆ ಅದು. ಅದ್ರಾಗೆ ಇದಕ್ಕೆ ಒಂದೇ ಬೀಜದಿಂದ? ಒಂದೇ ಬೀಜದಿಂದನೇ ಅದು ಒಂದು 80 100 ಮೇಲೆ ಬರ್ತದೆ. ಅದ್ರಾಗೆ 100 ಮೇಲೆ ಬರ್ತದೆ? ಹಾಂ, ಪಕ್ಕ ಒಡೆದಿರೋದು. ಅದೇ ಒಟ್ಟು ಎಷ್ಟು ಕೆಜಿ ಸಿಗ್ಬೋದು ಇಷ್ಟರಲ್ಲಿ? ಅದ್ರಾಗ 3-4 ಕೆಜಿ ಸಿಗುತ್ತೆ. 3-4 ಕೆಜಿ ಶುಂಠಿ ಸಿಗುತ್ತೆ, ಪಕ್ಕ ಸಿಗುತ್ತೆ. ಈ ಥರ ಎಷ್ಟು ಕೊಂಬೆ ಬಿದ್ದಿದೆ? 4 ಇದು ಅದು ಲೆಕ್ಕ ಹಾಕೋಕ್ಕಲ್ಲ ಸರ್. ಹೌದಾ? ಹ್ಞೂ, ಅದು ಲೆಕ್ಕನೇ ಬರೋಲ್ಲ. ಅಲ್ಲಿಗೆ ಮೂಟೆ ಲೆಕ್ಕ ಬೇಕಾದ್ರೆ ಹೇಳ್ತೀವಿ. ಕೊಂಬೆ ಇದು ಚಕ್ಕೆ ಲೆಕ್ಕ ಬರೋಲ್ಲ. ಕೆಜಿ ಲೆಕ್ಕ ಅಂದರೆ ನಿಮಗೆ ಮೂಟೆ ಲೆಕ್ಕ? ಮೂಟೆ ಈಗ ಇದಕ್ಕೆ 104 ಎಕರೆಗೆ 125 ಮೂಟೆ ಹಾಕಿದ್ವಿ. 125 ಮೂಟೆ? 125 ಮೂಟೆ ಬಿತ್ತನೆ ಉಣಿರೋದು ನಾವು. ಅಂದರೆ ಒಂದು ಮೂಟೆ ಬಂದ್ಬಿಟ್ಟು ಎಷ್ಟು ಕೆಜಿ ಬರುತ್ತೆ? 62 ಕೆಜಿ 200 ಗ್ರಾಮು. 62 ಕೆಜಿ 200 ಗ್ರಾಮು. ಹ್ಞೂ.
ಬೀಜ ನಿಮ್ಮ ಸೇಮ್ ಶುಂಠಿ ಸಣ್ಣ ಶುಂಠಿ ಇದೇ ಶುಂಠಿನೇ ಕಿತ್ಕೊಳ್ಳೋದು ಬೇರೆ ಕಡೆ ಹಾಕೋದು ಬೇರೆ ಕಡೆ ಹಾಕೋದು ಒಣಗಿಸ್ಬೇಕಾಗುತ್ತೆ ಒಣಗಂಗಿಲ್ಲ ಕಿತ್ತು ತಗೊಂಡು ನೆಲ್ಲಾಗ ಮಡಗಬೇಕು ಅದು ಕಣ್ಣು ಬರ್ತದೆ ಅವಾಗ ಮುರ್ಕೊಬೇಕು ಅವಾಗ ಭೂಮಿಗೆ ಹಾಕೋದು ಸಣ್ಣ ಶುಂಠಿನ ತಗೊಂಡು ಹಾಕೋದು ಹಾಂ ಇಷ್ಟ ಆಗಲ ಹಾಕಬೇಕು ಒಂದು ಚಕ್ಕೆ ಇಷ್ಟ ಆಗಲ ಹಾಕಬೇಕು ಇದು ವರ್ಷದ ಒಂದು ಬೆಳೆ ಆಗಿರೋದ್ರಿಂದ ನಿಮಗೆ ವರ್ಷ ಪೂರ್ತಿ ಕಚ್ಚು ಸೇನೆ ಬರುತ್ತೆ ಜಾಸ್ತಿ ಇರುತ್ತೆ ಸೇನೆ ಬರ್ತದೆ ಕಮ್ಮಿ ಕಮ್ಮಿ ಉಣ್ಕೊಂಡ್ರೆ ಕಮ್ಮಿ ಇರ್ತದೆ ನಾವು ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿ ಮಾಡೋದು ಹಂಗಾಗಿ ಸೇನೆ ಬರ್ತದೆ ಇದಕ್ಕೆ ರೋಗ ಲಕ್ಷಣಗಳೆಲ್ಲ ಯಾವ ಥರ ಇರುತ್ತೆ ರೋಗ ಇದಕ್ಕೆ ಕೊಳವೆ ರೋಗ ಬರುತ್ತೆ ಜಾಸ್ತಿ ಕೊಳವೆ ರೋಗನೇ ಜಾಸ್ತಿ ಮಳೆಭೂಮಿಗೆ ಉಣಿರಾಗಲ್ಲ ಕೆಬ್ಬೆನೇ ಆಗಬೇಕು ಆಮೇಲೆ ಇದು ಇದು ಬರ್ತದೆ ಮಜ್ಜಿಗೆ ರೋಗ ಇದು ಮಜ್ಜಿಗೆ ರೋಗ ಇದು ಅಂದರೆ ತುದಿ ಒಣಗುತ್ತಾ ಇದು ಹಾಂ ಮಜ್ಜಿಗೆ ರೋಗ ಹುಳನು ಬೀಳುತ್ತೆ ಇದಕ್ಕೆ ಹುಳಕ್ಕೂ ಔಷಧಿ ಹೊಡಿಬೇಕು ಹಾಂ ಹುಳ ಹುಳನೇ ಬೀಳ್ತದೆ ಇದು ಇದು ಹುಳ ಮೇದಿರೋದೆ ಇದು ಈಗ ಇದು ಇದು ಹುಳ ಮೇದಿರೋದೆ ಈ ಹುಳಕ್ಕೆ ಔಷಧಿ ಹೊಡಿಬೇಕು ಈಗ ರೋಗ ಬಂದಿದೆ ಅಂದರೆ ಎಲೆ ಗಿಡ ನೋಡಿ ಕಂಡುಹಿಡಬೇಕದು ಹ್ಞೂ ಬುಡ ನೋಡಿ ಬುಡ ನೋಡಿ ಏನಿಲ್ಲ ಮೇಲ್ಗಡೆ ಎಲೆ ನೋಡಿದ್ರೆ ಗೊತ್ತಾಗುತ್ತದೆ ಶುಂಠಿಗೆ ಏನಾದರೂ ರೋಗ ಏನಾದರೂ ಗೊತ್ತಾ ಏನೋ ಹುಳುಗಳು ತಿನ್ನೋದು ಆ ಒಳಗಡೆ ಹುಳ ತಿನ್ನೋದಕ್ಕೆ ಅದಕ್ಕೆ ನಾವು ಈ ಶುಂಠಿ ಎಲ್ಲ ಇದು ಪೈರು ಬಿದ್ದೋಗ್ಬಿಡ್ತದೆ ಇನ್ನು 5 ತಿಂಗಳು ಕಳೆದ್ರೆ ಪೈರು ಬಿದ್ದೋಗ್ತದೆ ಆವಾಗ ಒಂದು ಕೊಟ್ಟ ಔಷಧಿ ಮಾಡ್ಕೊಂಡ್ರೆ ಭೂಮಿಯೊಳಗೆ ಚೆನ್ನಾಗಿರ್ತದೆ ಏನೂ ಆಗಲ್ಲ ಅದಕ್ಕೆ ಔಷಧಿ ಮಾಡ್ಕೊಬೇಕು ಅಂದರೆ ಇದು ವರ್ಷಪೂರ್ತಿ ಹಿಂಗೆ ಪೈರು ಹಿಂಗೆ ಉದ್ದ ಇದಲ್ಲ ವರ್ಷ ಪೂರ್ತಿ ಇರಲ್ಲ ಹನ್ನೆರಡು ತಿಂಗಳಿಗೆ 11 ತಿಂಗಳಿಗೆಲ್ಲ ಬಿದ್ದೋತಾ ಇರ್ತದೆ ಬಿದ್ದೋಗುತ್ತೆ ಅದಾದಮೇಲೆ ಒಂದು ತಿಂಗಳಲ್ಲಿ ಎಲ್ಲ ಖಾಲಿ ಮಾಡಿಬಿಡ್ತೀವಿ ಅಥವಾ ಹಂತ ಹಂತವಾಗಿ ಇಲ್ಲ ಒಂದು ಒಂದೆರಡು ತಿಂಗಳಿಗೆ ಖಾಲಿ ಮಾಡ್ತಾರೆ 4 ಎಕರೆನ ಎರಡು ತಿಂಗಳಲ್ಲಿ ಖಾಲಿ ಮಾಡಿ ಹ್ಞೂ ಖಾಲಿ ಮಾಡಿಬಿಡ್ತೀವಿ ನಿಮ್ಗೆ ಹೆಂಗೆ ಮಾರ್ಕೆಟಿಂಗ್ ಹೆಚ್ಚು ಸಿಗುತ್ತೋ ಹಾಂ ಹಂಗೆ ರೇಟ್ ಇತ್ತ ಕೀಳ್ತೀವಿ ರೇಟ್ ಇಲ್ವಾ ಕೀಳ್ಬಾಡ್ರಿ ಅಂತೀವಿ ಇದೆಲ್ಲ ಇರುತ್ತೆ ಒಂದ್ಸಲ ಎಷ್ಟು ತಿಂಗಳುಗಳು ಬಿಟ್ಕೋಬೋದು ಭೂಮಿಲಿ ಇದು ಬಿತ್ತನೆ ತೋಟ ಏನು ವೈಭವ ಆಗಲ್ಲ ಅಂದರೆ ನೀನು ಒಂದು ವರ್ಷ ಅಲ್ಲ ಒಂದೂವರೆ ವರ್ಷ ಮಡಗ್ಬೋದು ಒಂದೂವರೆ ವರ್ಷ ಮಡಗ್ಬೋದು ಇಲ್ಲ ಎರಡು ವರ್ಷ ಮಡಗ್ಬೋದು ತೋಟ ಐಬ ಆಗಿರಬಾರ್ದು ಐಬ ಆದರೆ ಹೋಯ್ತು ಏನು ಕೊಳವೆ ರೋಗ ಬರ್ದಂಗಿದ್ರೆ ಎರಡು ವರ್ಷ ಮಡಗಿರು ಇರ್ತದೆ ಎಲ್ಲ ಭೂಮಿಯಲ್ಲೂ ಆಗುತ್ತೆ ಇದು ಎಲ್ಲ ಭೂಮಿಯಾಗ ಆಗಲ್ಲ ಕೆಂಪು ಭೂಮಿನೇ ಬೇಕು ಕೆಂಪಾದರೆ ಚಂದ ಕೆಂಪಲ್ದ ಬೇರೆ ಮಳೆಭೂಮಿಯಾಗೆಲ್ಲ ಹಾಕಿರಿ ಈಗ ದೊಡ್ಡಬಳ್ಳಾಂಗಳದ ಒಂದು ಎಕರೆಗೆ ಓಣೆಯವರು ಒಂದು ಎರಡು ಎಕರೆಗೆ ಪೂರ್ತಿ ಎಲ್ಲ ಕೊಳವೆ ರೋಗ ಬಂದ್ಬಿಟ್ಟದೆ ಏನು ಏನು ಸಮಸ್ಯೆ ಇಂದ ಅದು ನೀರು ಜಾಸ್ತಿ ಕುಡಿತದೆ ಮಳೆಭೂಮಿ ಇದು ನೀರು ಕುಡಿಯಲ್ಲ ವಾಟ ಇರ್ತದೆ ನಾವು ಯಾವುದೇ ಶುಂಠಿ ಯಾವತ್ತೇ ಉಣ್ಬೇಕಾದ್ರೂ ವಾಟ ನೋಡಿ ನೀರು ಕೆಳಗಡೆ ಓಡೋಗ ಲೆಕ್ಕಾಚಾರದಾಗ ಶುಂಠಿ ಉಣಿ ಸಾಲ್ಗಿಸ್ತೀವಿ ನಿಮ್ಮದು ಒಂದು ಮೂಲೆ ವಾಟ ಇದೆ ಹಾಂ ಒಂದು ಕಡೆಗೆ ಈ ಕಡೆಗೆ ನಮ್ಮದು ವಾಟ ಪೂರ್ತಿ ಇದೆ ಅಂದರೆ ಮಳೆ ಬಿದ್ದಿದ್ದ ನೀರು ನಿಲ್ಲಬಾರ್ದು ನಿಲ್ಲಬಾರ್ದು ಹರ್ಕೊಂಡು ಹೋಗ್ಬಿಡ್ಬೇಕು ಹರ್ಕೊಂಡು ಹಚ್ಚಿ ಕೊಟ್ಟೋಗ್ಬೇಕದು ಆ ನೀರು ಇರ್ಬಾರ್ದು ನಿಲ್ಲೇಬಾರ್ದು ಭೂಮಿ ಒಳಗೆ ನಿಂತು ಅಂದರೆ ಕೊಳವೆ ರೋಗ ಬರ್ತದೆ ನೀರು ಶಾನೆ ಕುಡಿತು ಅಂದರೆ ಕೊಳವೆ ರೋಗ ಆಟೋಮೆಟಿಕ್ಕಾಗಿ ಬತ್ತಾ ಇರ್ತದೆ ಅದಕ್ಕೆ ಯಾರೂ ಔಷಧಿ ಕಂಡುಹಿಡಿದಿಲ್ಲ ಅದನ್ನು ಕೊಳವೆ ರೋಗ ಕಂಟ್ರೋಲು ಮಾಡಲ್ಲ ಯಾರು ಮಾಡೋಕ್ಕಾಗೋದು ಇಲ್ಲ ಮೇನ್ ಅಂದರೆ ಸಮ ಇರ್ಬಾರ್ದು ಭೂಮಿ ಸಮಕ್ಕೂ ಇರಬಾರ್ದು ವಾಟ ಇರ್ಬೇಕು ಈ ಥರ ಈ ಥರ ವಾಟ ಇದ್ದರೆ ನೀರು ಬಿದ್ದಿದ್ದು ಓಡೋಗ್ಬಿಡ್ತದೆ ಇನ್ನು ಪ್ರತಿದಿನ ನೀರು ಕೊಡಬೇಕಾಗಿತ್ತು ಪ್ರತಿದಿನ ಕೊಡಲ್ಲ ಈ ಮಳೆಗಾಲದಾಗ ಕೊಡಲ್ಲ ಈ ಮಳೆ ಇಲ್ಲದಂಥ ಟೈಮ್ನಾಗ ವಾರಕ್ಕೊಂದ್ಸಾರಿ ಕೊಡ್ತೀವಿ ವಾರಕ್ಕೊಂದ್ಸಾರಿ ಕೊಡ್ತೀವಿ ಅತಿ ಹೆಚ್ಚು ಮಳೆ ಬಿದ್ದು ಸಮಸ್ಯೆನಾ ಇದಕ್ಕೆ ಹೀಗೆ ಸೇನೆ ಮಳೆ ಬಿದ್ದರೂ ತೊಂದರೆ ಈಗ ಮಾರ್ಕೆಟಲ್ಲಿ ಒಣ ಶುಂಠಿ ಹಾಗೂ ಇದು ಎರಡೂ ಸಿಗುತ್ತಲ್ಲ ಹಾಂ ಒಣ ಶುಂಠಿ ನಾವು ಹೋಗಿಲ್ಲ ಇವ ಯಾವತ್ತು ಹೋಗಿಲ್ಲ ನಾವೇನಿದ್ರು ಹಸೆ ಶುಂಠಿ ಒಳಗೆ ಕೊಟ್ಬಿಡ್ತೀವಿ ಹಸೆ ಶುಂಠಿಯಾಗಿ ಕೊಟ್ಟಾಗ ಮಾರ್ಕೆಟಿಂಗ್ ಚೆನ್ನಾಗಿದೆ ಅದು ಒಣ ಶುಂಠಿಯಲ್ಲಿ ಒಣಶುಂಠಿಗೆ ಸ್ಯಾನೆ ಅದೆ ಆದರೆ ನಾವು ಒಣಗಿಸಿದ್ರೆ ನಾವು ಲಾಸ್ ಆತೀವಿ ಒಣಗಿಸೋಕ್ಕಾಗಲ್ಲ ಅದನ್ನು ನಾವು ಹಸೆ ಶುಂಠಿನೇ ಕೊಡೋದು ಅಂದರೆ ಅದಕ್ಕೆ ಬೇರೆ ಹೊರಗೆ ಇದೆಯಾ ಒಣಗಿಸೋದು ಒಣಗಿಸೋರು ಅಂತಾರೆ ಒಣಗಿಸ್ತಾರೆ ಯಾರು 1000 ಕೊಬ್ಬರಿ ಒಣಗಿಸ್ತಾರೆ ಅಷ್ಟೇ 100 ಕೊಬ್ಬರಿ ಒಣಗಿಸಲ್ಲ 1000 ಕೊಬ್ಬರಿ ಒಣಗಿಸ್ತಾರೆ ಒಣಗಿಸಿ ಅದನ್ನು ಮಾರ್ಕೆಟ್ಗೆ ಹಾಕಿ ಅದು ಪುಡಿ ಮಾಡತ್ತಾರಲ್ಲ ಅದಕ್ಕೆ ಒಳ್ಳೆ ಬೆಲೆ ಇರುತ್ತೆ ಇದಕ್ಕೆ ಡಬ್ಬಲ್ ಇರ್ತದೆ ಇದು 100 ರೂಪಾಯಿ ಹೋದರೆ ಅದು 200 ರೂಪಾಯಿ ಹೋಗ್ತದೆ
ಹನ್ನೆರಡು ತಿಂಗಳಿಗೆ ನೀವು ಕಿತ್ಕೊಬಹುದು. ಹನ್ನೆರಡು ತಿಂಗಳಿಗೆ ತೋಟ ಕೀಳ್ಬೇಕು. ಕೀಳ್ಬೇಕು ಅದೇ ಅದಾದ್ಮೇಲೆ ಬೇಕಂದ್ರೆ ಇನ್ನೂ ಒಂದು ಆರು ತಿಂಗಳು ಬಿಟ್ಕೊಬಹುದು. ಅಂದ್ರೆ ರೇಟ್ ಕಡಿಮೆ ಇದ್ದಾಗ ಇನ್ನೂ ಒಂದು ಆರು ತಿಂಗಳು ಮುಂದಕ್ಕೆ ಬಿಟ್ಕೊಬಹುದು. ರೇಟ್ ಕಮ್ಮಿ ಆಯ್ತು ಅಂದ್ರೆ ಇನ್ನೂ ಒಂದು ಮೂರು ತಿಂಗಳು ಎರಡು ತಿಂಗಳು ಹಿಂದಕ್ಕೆ ಹಾಕೊಬಹುದು. ಅವಾಗೂ ಬೆಳವಣಿಗೆ ಆಗ್ತಾ ಇರುತ್ತೆ ಅಥವಾ ಬೆಳವಣಿಗೆ ಸ್ಟಾಪ್ ಬೆಳೀತಾ ಅದು ಒಡ್ಕೊಂಬಿಡ್ತದೆ. ಈಗ ಹನ್ನೆರಡು ತಿಂಗಳು ಕಳೆದು ಹನ್ನೆರಡು ತಿಂಗಳು ಕಳೆದ್ಮೇಲೆ ಅದು ಮಾತಿ ಬತ್ತಾ ಇರ್ತದಲ್ಲ, ಆ ಮಾತಿ ಪಕ್ಕದಾಗ ಹೊಡಿತಾ ಇರ್ತದೆ. ಅಂದ್ರೆ ಮಣ್ಣಿಗಿಂತ ಮೇಲೆ ಮಣ್ಣಿನ ಮೇಲೆ ಬಂದ್ಬಿಡ್ತದೆ. ಮೇಲಕ್ಕೆ ಬಂದ್ಬಿಡ್ತದೆ. ಸರ್, ಈ ಐದು ವರ್ಷ ಶುಂಠಿಲಿ ನೀವು ಪ್ರತಿ ವರ್ಷ ಖರ್ಚು ಜಾಸ್ತಿ ಆಗ್ತಾ ಇದೆಯಾ ಅಥವಾ ಹೇಗೆ? ಖರ್ಚು ಜಾಸ್ತಿನೇ ಬರ್ತದೆ ಸರ್. ಎಕರೆಗೆ ಮಿನಿಮಮ್ ಅಟ್ಲೀಸ್ಟ್ ಒಂದು 4 ಲಕ್ಷ ಅದು ಖರ್ಚು ಬಂದೇ ಬರ್ತದೆ. ಖರ್ಚು ಬಂದೇ ಬರುತ್ತೆ. ಆದಾಯ ಯಾವ ಥರ ಲೆಕ್ಕ ಹಾಕ್ತೀರಾ ಸರ್? ಆದಾಯ ಹೇಗೆ ಬರುತ್ತೆ? ನಾವು ಎಲ್ಲ ಪಿನ್ ಟು ಪಿನ್ ಎಲ್ಲ ಬರೆದಿರ್ತೀವಿ, ನೋಡ್ತೀವಿ ಎಷ್ಟು ಮೂಟೆ ಬರ್ತದೆ, 4 ಎಕರೆಗೆ ಎಷ್ಟು ಇಳುವರಿ ಬಂತು, ಅದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ಮುಂದಕ್ಕೆ ನಾವು ಉಣಕ್ಕೆ ಸ್ಟಡಿ ಮಾಡ್ತೀವಿ. ಇಲ್ಲಾಂದರೆ ಆ ವರ್ಷ ಬಿಡ್ತೀವಿ. ಲಾಸ್ ಆಗೋ ಮಟ್ಟಕ್ಕೆ ಬಂದಾಗ 2 ವರ್ಷ ನಮಗೆ ಲಾಸ್ ಆಗಿತ್ತು. ಇನ್ನು 3 ವರ್ಷ ನಮಗೆ ದೇವ್ರು ಅನ್ನ ಕೊಟ್ಟವನೆ, ಭೂಮಿ ತಾಯಿ ನಮ್ಗೆ ಅನ್ನ ಕೊಟ್ಟವಳೆ. 2 ವರ್ಷದಲ್ಲಿ ಏನು ರೋಗ ಬಂದು ಲಾಸ್ ಆಗಿ? ಹಾಂ, ರೋಗ ಬಂದೇ ಲಾಸ್ ಆಗಿರೋದು. ಕೊಳವೆ ರೋಗ ಬಂದೇ ಲಾಸ್ ಆಗಿರೋದು. ಆಮೇಲೆ 1 ವರ್ಷ ರೇಟ್ ಸಿಕ್ಕಲ್ಲ, ಆವಾಗೂ ಲಾಸ್ ಆಯಿತು. ಅವೊಂದು 20-20 ಲಕ್ಷ ಲಾಸು. 20-20 ಲಕ್ಷ ಲಾಸು. ಅಂದರೆ ನೀವು ವರ್ಷ ವರ್ಷ ಮಿನಿಮಮ್ 3-4 ಎಕರೆ ಬೆಳಿತೀರಾ? ಹ್ಞೂ, ನಾವು 4 ಎಕರೆ 5 ಎಕರೆ ಬೆಳೆದೇ ಬೆಳಿತೀವಿ ಸರ್. ಈಗ ಜಾಸ್ತಿ ಮಾಡಿ ಲಾಸ್ ಆಗೋದಕ್ಕಿಂತ 1-1.5 ಎಕರೆ 2-2 ಎಕರೆ ಹಾಕ್ಕೊಂಡು ಅದನ್ನ ನಿಲ್ಲಿಸ್ಕೊಂಡು ಬೇರೆ ಬೆಳೆ ತಕ್ಕೊಂಡು ನಾವು ದುಡ್ಡು ಮಾಡ್ಬೋದು. ನಾವೇನು ಮಾಡ್ತೀವಿ ಅಂದರೆ ನಾವು ಒಂದು ಸ್ವಲ್ಪ ಜಾಸ್ತಿ ಉಣ್ಬೇಕು ಅನ್ನೋ ಮನಸ್ಸಿರ್ತದೆ, ನಾವು ಜಾಸ್ತಿನೇ ಉಣೋದು. 1-1 ಎಕರೆಗೆ 1/2 ಎಕರೆಗೆ ನಾನೇನು ಬೆಳೆಯೋಕ್ಕಲ್ಲ. ಎಲ್ಲ ಬೆಳೆಗಳನ್ನು ನೀವು ಮಿನಿಮಮ್ 3-4 3-4 ಎಕರೆನೇ ನಾನು ಏನೇ ಬೆಳೆ ಮಾಡಿರೂ 3-4 ಎಕರೆನೆ ಬೆಳೀತಾಯಿದ್ದೆ ನಾನು. ಸರ್, ನೀವು ಹೆಂಗೆ ಶುರು ಮಾಡಿದೆ? ನಿಮ್ಮ ತಂದೆ ಕಾಲದಿಂದನೂ ವ್ಯವಸಾಯ ಮಾಡ್ಕೊಂಡಿದ್ದೀರಾ? ನಮ್ಮ ತಂದೆ ಕಾಲದಿಂದನೂ ವ್ಯವಸಾಯನೇ. ನಮ್ಮ ತಂದೆಯವ್ರು ಇಷ್ಟೊಂದು ಮಾಡ್ತಿರಲಿಲ್ಲ, ಅವ್ರಿಗೆ ಇಷ್ಟೊಂದು ಐಡಿಯಾ ಕಮ್ಮಿ. ನನಗೆ ಅವ್ರ ಹೊಟ್ಟೆ ಹುಟ್ಟಿರೋದಕ್ಕೆ ನನಗೆ ಐಡಿಯಾ ಓದಿಲ್ಲ, ನಾನು ಇದ್ದೇವಂತ ಅಲ್ಲ. ಆದ್ರೂ ಬುದ್ಧಿ ಪ್ರಪಂಚ ಓಡಾಡಿ ಸೇನೆ ಓಡಾಡಿದ್ದೀನಿ, ಅದರಿಂದ ಅದನ್ನ ಬೆಳೆಯೋರು ನೋಡಿ ಆದರೂ ನಾನು ಬೆಳೆದಿದ್ದೀನಿ. ಶುಂಠಿ ಬೆಳೆಯೋಕ್ಕೆ ಏನು ಪ್ರೇರಪಣೆ ಆಯಿತು ನಿಮಗೆ? ಎಲ್ಲ ಬೇರೆ ಕಡೆ ಎಲ್ಲ ಓಡಾಡ್ತಿದ್ದೆ, 1-2 ಎಕರೆ 3 ಎಕರೆ ಶುಂಠಿ ಹಾಕೋರು. ನಾವು ಇಂಥ ಬೆಳೆ ಬೆಳಿಬೋದಲ್ವಾ ಅಂದ್ಕೊಂಬರೀವಿನಿ, ಬಂದು 1-2 ತಿಂಗಳಿಗೆ 3 ತಿಂಗಳಿಗೆ ರೆಡಿ ಮಾಡಿಬಿಡಿನಿ. ಈ ಸಲ ಇಲ್ಲ ಹಾಕ್ಕೊಂಡಿದ್ದೀರಾ ಅಂದರೆ ನೆಕ್ಸ್ಟ್ ಸಲ ಭೂಮಿ ಚೇಂಜ್ ಮಾಡ್ತೀವಿ? ಭೂಮಿ ಚೇಂಜ್ ಮಾಡ್ತೀವಿ ಸರ್. ಭೂಮಿ ಚೇಂಜ್ ಮಾಡಲಿಲ್ಲ ಅಂದರೆ ನಾವು ಬೆಳೆಯೋಕ್ಕಾಗಲ್ಲ. ಮುಂದಕ್ಕೆ ನಾನು ಅಡಿಕೆ ಗಿಡದ ಬೆಳಿತೀನಿ ನೋಡಿ. ಅಡಿಕೆ ಗಿಡ ಮಧ್ಯನೇ ಬೆಳಿತೀರ? ಬೆಳಿತೀನಿ, ಇದಕ್ಕಿನ್ನ ಡಬ್ಬಲ್ ಬೆಳೆ ಬೆಳಿತೀನಿ. ಅಂದರೆ ಅಲ್ಲಿ ಸ್ವಲ್ಪ ದಿಬ್ಬ ಎಲ್ಲ ಅದೆಲ್ಲ ನಾನು ಲೆವೆಲ್ ಮಾಡ್ತೀನಿ. ಹಾಂ, ಅದಕ್ಕೆಲ್ಲ ದೇವ್ರ ಐಡಿಯಾ ಕೊಡ್ತಾನೆ, ಬುದ್ಧಿ ಅದೇ. ನಾನು ಮಾಡ್ತೀನಿ ಪೂರ್ತಿ 3.5 ಎಕರೆಗೂ ಪೂರ ಶುಂಠಿನೇ ಮಾಡ್ತೀನಿ. ಇದೇ ಬಿತ್ತನೆ ಅದಕ್ಕೆ ಹಾಕ್ತೀನಿ. ಅಂದರೆ ಲಾಸ್ಟಿಗೆ ಏನು ಸಿಗುತ್ತೆ ಇದನ್ನ ಎತ್ಕೊಂಡೋಗಿ ಅಲ್ಲಿ? ಹಾಂ, ಇದೇ ಬಿತ್ತನೆ ಅಗಿದ್ಬಿಟ್ಟು ಒಂದು 150 ಚೀಲ ಮೇಲೆ ಬೀಳ್ತದೆ, ಹಾಕ್ತೀನಿ. ಇದಕ್ಕಿನ್ನ ಡಬ್ಬಲ್ ಬೆಳೆ ಬರ್ತದೆ ಅದ್ರಾಗೆ. ಸರ್, ಈ ವರ್ಷ ನಿಮಗೆ ರೇಟ್ ಸಿಕ್ಕಿತ್ತು ಕೆಜಿ ಮೇಲೆ? ಸರ್, ನಮಗೆ ಮೂಟೆ ಲೆಕ್ಕದ ಮೇಲೆ ಹೇಳ್ತೀನಿ, ನಮಗೆ 3,000 ಸಿಕ್ಕಿದೆ, 4,000 ಸಿಕ್ಕಿದೆ, 10,000 ಸಿಕ್ಕಿದೆ ನಮಗೆ. ಒಂದು ಮೂಟೆ 62 ಕೆಜಿ ಬಂದು 10,000 ಸಿಕ್ಕಿದೆ, 5,000 ಸಿಕ್ಕಿದೆ, 3,000 ಸಿಕ್ಕಿದೆ, 1,000 ಬಂದಿದ್ದೀವಿ, 500 ಬಂದಿದ್ದೀವಿ. ಅಂದರೆ ರೇಟು ಅಷ್ಟು ವ್ಯತ್ಯಾಸ ಇದೆ. ಹಾಂ, ವ್ಯತ್ಯಾಸ ಆಗ್ತದೆ. ಬೆಳೆ ಚೆನ್ನಾಗಿಲ್ದಾಗ ಏನು ಮಾಡ್ತೀವಿ, ತೋಟ ಅಗ್ದು ಖಾಲಿ ಮಾಡಿಬಿಡಲಿ, ಇಕ್ಕಿದ್ದನ ಉಟ್ಲಿ ನಮಗೆ ಅನ್ನೋ ಒಂದು ಮನಸ್ಸು ಬರ್ತದೆ, ಆವಾಗ ಅಗ್ಸಾಕ್ಬಿಡ್ತೀವಿ. ಬೆಳೆ ಚೆನ್ನಾಗಿದ್ದಾಗ ಏನು ಮಾಡ್ತೀವಿ, ಅಷ್ಟು ಕಂಟ್ರೋಲ್ ಮಾಡ್ತೀವಿ, ಅಗ್ಸಲ್ಲ. ಸ್ವಲ್ಪ ಲೇಟಾಗಿ ಅಗಿಸ್ತೀವಿ ರೇಟ್ ಬರೋದು ನೋಡ್ಕೊಂಡು, ಆವಾಗ ಕಾಸು ಆಗುತ್ತೆ. 62 ಕೆಜಿ ಮೂಟೆ 1,000 ರೂಪಾಯಿಂದ 10,000 ರೂಪಾಯಿವರೆಗೂ? 10,000 ರೂಪಾಯಿವರೆಗೂ ಮಾರಿದ್ದೀನಿ ನಾನು. 10,000 ರೂಪಾಯಿಂದ ಕೆಜಿಗೆ ಹತ್ತಿರ ನಿಮಗೆ 200-150 ರೂಪಾಯಿ ಸಿಗುತ್ತೆ. ಹಾಂ, ಸಿಗುತ್ತೆ. ಅಲ್ಲಿಗೆ 62 ಕೆಜಿ ಲೆಕ್ಕ ಕಳಿಸ, ಸಿಗ್ತದೆ. ಅಲ್ಲಲ್ಲಿ ಮಧ್ಯ ಏನೋ ಇದಕ್ಕೆ ಕಡ್ಡಿಗಳು ಕಟ್ಟಿದಾರಲ್ಲ, ಏನು ಅದು ಕೊಳವೆ ರೋಗ ಬಂದಿರೋದಕ್ಕೆ? ಕೆಲವು ಕಡೆ ನೀರು ನಿಂತು. ನೀರು ನಿಂತಿಲ್ಲ, ಅದು ಬಿತ್ತನೆಗೇನೆ ಬಂದಿರ್ತದೆ, ಅದಲ್ಲಿ ಬಂದೇ ಬರುತ್ತೆ. ಅದನ್ನು ನೋಡ್ಕೊಂಡು
ಅದಕ್ಕೆ ಔಷಧಿ ಉಯ್ಕೊಂಡು ಕಂಟ್ರೋಲ್ ಮಾಡ್ಕೊಬೇಕು. ಈಗ ಒಂದು 5% ಅದು ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಇದ್ದೇ ಇರ್ತದೆ. ಈ ವರ್ಷ ಎಷ್ಟು ಮೂಟೆ ಎಕ್ಸ್ಪೆಕ್ಟ್ ಮಾಡಬೇಕಂತ ಇದೆ ಸರ್? ಸರಿ ಸರಿ ಇದ್ರಾಗೆಲ್ಲ ಪೂರವನ್ನು ಒಂದು 80-90 ಮೇಲೆ ಬರಬೇಕು ಅನ್ನೋ ಒಂದು ಆಸೆ ಇದೆ. ಇನ್ನೊಂದು, ಯಾವ ತಿಂಗಳಲ್ಲಿ ಹೆಚ್ಚು ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಸಿಗುತ್ತೆ ನಿಮ್ಮ ಸರ್? ಅದು ಜನವರಿ ಸ್ಟಾರ್ಟ್ ಮಾಡ್ತೀವಿ ಒಗೆಯೋದು. ರೇಟ್ ಇದ್ರೆ ಅಗಿಸ್ತೀವಿ, ರೇಟ್ ಇಲ್ಲಾಂದ್ರೆ ನಿಲ್ಲಿಸ್ತೀವಿ ತೋಟನ. ಅದನ್ನು ಮಧ್ಯೆ ಒಂದೊಂದು ಅಳಗಿಡ ಉಣ್ಕೊಂತೀವಿ, ನೆಳ್ಳಿರುತ್ತೆ. ಈಗ ಇದಕ್ಕೆ ಇದು ಉಣ್ತೀವಿ, ಈಗ ಉಣ್ಲೇಬೇಕಾ? ಈಗ ಉಣ್ತೀವಿ ನಾವು ಇದಕ್ಕೆ. ಯಾಕಂದರೆ 2-3 ಬಿಸಿಲು ಜಾಸ್ತಿ ಇರ್ತದೆ, ಎಷ್ಟು ನೀರು ಬಿಟ್ಟರೂ ಸಾಲಲ್ಲ. ಅದಕ್ಕೆ ನೆಳ್ಳಿದ್ರೆ ಸ್ವಲ್ಪ ತಡೀತದೆ. ಎಲ್ಲೆಲ್ಲಿ ಉಣ್ಕೋತೀವಿ ಸರ್? ಸರ್ ಇದು ಒಂದು 10 ಅಡಿಗೆ 10 ಅಡಿಗೆ ಒಂದು ಹಳ್ಳು ಉಣಿಸ್ತೀನಿ. ಮರಳು ದೊಡ್ಡದಾಗ ಬರ್ತದೆ, ಛತ್ರಿ ಬಂದಾಗ ಬರ್ತದೆ. 10 ಅಡಿಗೆ ಒಂದು ಉಣಿಸ್ತೀನಿ. ಇಲ್ಲಿ ಗಿಡ ಏನಾದ್ರು ತೆಗೆದು ಬಿಟ್ಟು ಉಣ್ತೀವ ಅಥವಾ? ಇಲ್ಲ ಇಲ್ಲ, ನಾನು ನಿಂತಿದ್ದೀನಲ್ಲ ಮಧ್ಯ, ಆ ಮಧ್ಯನೇ ಉಣ್ತೀವಿ. ಅವಾಗ ಸುತ್ತು ಒಂದು ಸ್ವಲ್ಪ ನೆರಳು, ಹಾಂ, ಅಷ್ಟಾಗಲೂ ನೆರಳಾಗುತ್ತೆ. ಆ ಶುಂಠಿ ಭಾಳ ಚೆನ್ನಾಗಿರ್ತದೆ. ಆಗ ನಿಮಗೆ ಒಂದು 2-3 ಮುಂದಕ್ಕೆ ಹೋಗ್ಬೋದು 2-3 ಮುಂದಕ್ಕೆ ಹಾಕ್ಬೋದು. ರೇಟ್ ಇಲ್ಲ ಅಂದರೆ 2-3 ಮುಂದಕ್ಕೆ ಹಾಕ್ಕೊಂಡು ನಮಗೆ ರೇಟ್ ಬಂದಾಗ ಹಾಕ್ಕೊಬೋದು. ಓಕೆ ಸರ್. ಇನ್ನು ಫೈನಲ್ ಆಗಿ 1 ಎಕರೆಗೆ ಖರ್ಚು ಎಷ್ಟು ಬರ್ಬೋದು? ಇದರಿಂದ ಒಂದು ಮಿನಿಮಮ್ ರೇಟ್ ಸಿಕ್ಕಿದ್ರೆ ಎಷ್ಟು ಆದಾಯ ಮಾಡ್ಕೋಬೋದು ಸರ್? 1 ಎಕರೆಗೆ ಅಲ್ಲಿಗೆ ಒಂದು 4-5 ಲಕ್ಷ ಖರ್ಚು ಮಾಡಲೇಬೇಕು ಸರ್. 4-5 ಲಕ್ಷ ಖರ್ಚು ಬಂದೇ ಬರ್ತದೆ. ಎಷ್ಟು ಮೂಟೆ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಸರ್ 1 ಎಕರೆಗೆ ಅಲ್ಲಿಗೆ ಒಂದು 1.5 ಸಾವಿರ ಮೂಟೆ ಬರ್ಬೋದು, 2 ಸಾವಿರ ಮೂಟೆ ಬರ್ಬೋದು. ಅದು ಇಳುವರಿ ಬಂದಂಗೆ. ಇಳುವರಿ ಚೆನ್ನಾಗಿ ಬಂತು ಅಂದರೆ 1 ಎಕರೆಗೆ ಒಂದು 3,000 ಇಲ್ಲ 4,000 ಮೂಟೆ ಹಿಂಗೆಲ್ಲ ಬರುತ್ತೆ. ಇಳುವರಿ ಬರಬೇಕು. ಸುಮ್ಮನೆ ನಾನು ಉಣ್ದೆ ಅಂತ ಹೇಳ್ಬಿಟ್ಟು ಕಳೆ ಹಚ್ಚಿಬಿಟ್ಟು ಮನೆ ಕಡೆಗೆ ಹೋದರೆ ಅದು ಬೆಳೆ ಬರೋಲ್ಲ. ಅದ್ರ ಮೇಲೆ ನಿಗಾ ಇರಬೇಕು. ಪ್ರತಿದಿನ ನಿಗಾ ಇರಲೇಬೇಕು. ಪ್ರತಿ ದಿವಸನೂ ನಿಗಾ ಇರ್ತದೆ. ಕೆಲಸ ಪ್ರತಿದಿನ ಇರುತ್ತಾ? ಹಾಂ ಇರ್ತದೆ. ಜಾಸ್ತಿ ಮಾಡಿದ್ರೆ ಪ್ರತಿದಿನವೂ ಇರ್ತದೆ. ಕಮ್ಮಿ 1/2 ಎಕರೆ 1 ಎಕರೆ ಮಾಡಿದರೆ ಸ್ವಲ್ಪ ಕಮ್ಮಿ ಇರ್ತದೆ ಅಷ್ಟೇ. ಇನ್ನು ಕಳೆ ಎಲ್ಲ ಯಾವ ಥರ ಮೇಂಟೈನ್ ಮಾಡ್ಕೋತೀವಿ? ಕಳೆ ಎಲ್ಲ ಆಳುಗಳ ಕೈಲೇ ತೆಗಿಸ್ತೀನಿ ನಾನು. ಆಳುಗಳ ಕೈಲೇ ನಾನು ಔಷಧಿ ಮಾತ್ರ ಹೊಡೆಯಲ್ಲ. ಎಲ್ಲ ಔಷಧಿ ಹೊಡಿತಾರೆ, ಆದರೆ ನಾನು ಔಷಧಿ ಹೊಡೆಯಲ್ಲ. 1 ವರ್ಷ ಔಷಧಿ ಹೊಡೆದು ಲಾಸ್ ಆಗಿದ್ದೀನಿ. ಆ ಅನುಭವ ಅದೇ ನಾನು ಹೊಡೆಯಲ್ಲ. ಕಳೆ ತೆಗೆಯೋಕ್ಕೆ ನಿಮಗೆ ಎಕರೆಗೆ 30-40 ಸಾವಿರ? ಹಾಂ ಓ ಸರ್, ಇದು 4 ಎಕರೆಗೂ ಒಂದು ಈಗ್ಗೆ ಒಂದು 2 ಲಕ್ಷ ಖರ್ಚು ಮಾಡಿದ್ದೀನಿ ಬರೀ ಕಳೆ ತೆಗಿಯೋಕ್ಕೆ. ಕೂಲಿ ಜಾಸ್ತಿ ಅಲ್ವ ಸರ್? ಹಂಗಾಗಿ ಜಾಸ್ತಿ ಹೋಗ್ತಾ ಇರ್ತದೆ ದುಡ್ಡು. ಓಕೆ ಸರ್. ನೆಕ್ಸ್ಟ್ ಇನ್ನು ಬೇರೆ ಬೆಳೆ ಬಗ್ಗೆ ಹಂಗೆ ಮಾಹಿತಿ ಕೊಡಿ ಸರ್. ಏನಿಲ್ಲ, ಉಳ್ಳಿ ಗಿಡ ಉಣ್ತೀನಿ 2-3 ಎಕರೆ. ಅದಾದ್ರೆ ಟಮಾಟೊ ಉಣ್ತಾ ಇರ್ತೀವಿ ಅಷ್ಟೇ. ನಾವು ಇನ್ನೇನು ಬೇರೆ ಬೆಳೆಗೆ ಹೋಗಲ್ಲ. ಈ ಟೊಮೆಟೊ ಮಾಡಿರೋದು ನೀವೇನಾ? ಹ್ಞೂ ಸರ್, ನಾವೇ. ಈಗ ಟೊಮೆಟೊ ಈಗ ಕಡಿಮೆ ಇದೆ ರೇಟು ಅಂತ ಮೇಂಟೈನ್ ಆಗುತ್ತೆ ಸರ್? ಏನು ಲಾಸ್ ಆಗುತ್ತೆ? ಲಾಸ್ ಆಗುತ್ತೆ ಸರ್. ಈ ಸಲ ಲಾಸ್ ಆಗುತ್ತೆ. ಲಾಸ್ ಈ ಸಾರಿ. ಅಕಸ್ಮಾತ್ ಏನಾರ ಪ್ರಪಂಚದ ಮೇಲೆ ಏನೋ ಮಳೆ ಏನೋ ಜಾಸ್ತಿ ಹೂಯ್ದೇನೋ ಗಿಡ ಹೋಯ್ತು ಅಂದರೆ ಇನ್ನೊಂದು 15 ದಿನಕ್ಕೆ ಏನೋ ಒಂದು ಸ್ವಲ್ಪ ಒಂದು 200 ರೂಪಾಯಿ ಲೆವೆಲ್ಗೆ ಹೋದ್ರೆ ಗಂಟು ಹುಟ್ಟಿಸ್ತೀವಿ. ಇಲ್ಲಾಂದರೆ ಗಂಟು ಹುಟ್ಟಲ್ಲ, ಪೂರ ಲಾಸ್. 200 ರೂಪಾಯಿ ಹುಟ್ಟೋದು ನಿಮಗೆ ಅಲ್ಪ ಸ್ವಲ್ಪ ಕಾಸು? 200 ಆದರೂ ಸಾಕು ನಮಗೆ. 500-600 ಬೇಡ ಸರ್. 200 ಆದರೂ ಸಾಕು ನಮಗೆ. ಕೂಲಿಯರ್ಗೂ ಸುಧಾರಿಸ್ತೀವಿ, ಔಷಧಿಯರ್ನು ಸುಧಾರಿಸ್ಕೊಂತೀವಿ, ಗೊಬ್ಬರದವ್ರದ್ದು ಸುಧಾರಿಸ್ಕೊಂತೀವಿ. ಕೆ ಜಿ ಅಟ್ಲೀಸ್ಟ್ ಒಂದು 15 ರೂಪಾಯಿ ಹೋದೆ ನಿಮಗೆ ಪರವಾಗಿಲ್ಲ. ಸ್ವಲ್ಪ ಅಲ್ಲಿಂದ ಅಲ್ಲಿ ಲೆವೆಲ್ ಆಗ್ತಿರ್ತದೆ. ನಾವು ಮಾಡಿದ್ದಕ್ಕೆ ಏನು ಲಾಸ್ ಏನಾಗಲ್ಲ. ಆಗ ಏನಾಗ್ತದೆ ಅಂದರೆ 2-3 ವರ್ಷ ಮುಳುಗೋಕ್ಕಾಗಲ್ಲ. ಕುಟ್ಟೇನು ಬೀಳಲ್ಲ. ಹಳೆ ಗೆಡ್ಡೆ ಸತ್ತೋತಿರ್ತದೆ, ಹೊಸ ಗೆಡ್ಡೆ ಮ್ಯಾಕ್ ಬತ್ತಾ ಇರ್ತದೆ ಅಷ್ಟೇ. ಒಂದು ವರ್ಷ ನೋಡಿ ಸರ್, ನೋಡಿ ಈ ಗುಮ್ಮಿ ಬಂದು ಇದ್ರಾಗೆ 1-3-4 ಕೆಜಿ ಬತ್ತದೆ. ಇದು 3-4 ಕೆಜಿ ಬತ್ತದೆ. ಇವಾಗ ಏನು ಒಂದು 2-3 ಟನ್ ಬಿದ್ದದ ಬಿತ್ತನೆಗೆ ಅಲ್ಲಿಗೆ 62 ಕೆಜಿ 125 ಮೂಟೆ ಬಂದದೆ ಹಾಕಿದ್ದೀವಿ. ಇದಕ್ಕೆ 125 ಮೂಟೆ ಉಣಿದ್ವಿ. 6-7 ಟನ್ನು ಲೆಕ್ಕ ಹಾಕಳಿ.
ನಾನು ಅವಲ್ಲ ಹೇಳಿದೆ ಸರ್, ನಾನು ಓದಿಲ್ಲ ಬರ್ದಿಲ್ಲ, ಆದರೂ ಭಗವಂತ ನಾನು ಪ್ರಪಂಚ ತಿರುಗಿರೋದ್ರ ದೇಶ ತಿರುಗಿದ್ದೀನಿ ಇಲ್ಲ ಅಂತ ಹೇಳಲ್ಲ. ನಾನು ಬೋರ್ ಪಾಯಿಂಟ್ ಮಾಡ್ತೀನಿ, ಬೋರ್ ಪಾಯಿಂಟ್ ಮಾಡ್ತಾರೆ, ಒಳ್ಳೊಳ್ಳೆ ನೀರು ಮಾಡ್ಕೊಟ್ಟಿದ್ದೀನಿ ದೇವನಹಳ್ಳಿ ತಾಲೂಕ್ನಾಗೆ. ದೇವನಹಳ್ಳಿ ತಾಲೂಕ್ನಾಗ ನಾನು ನೆಲ್ಲೇ ಕೇಳ್ರಿ ಹನುಮಂತರಾಯಪ್ಪ ಅಂದರೆ ಯಾರು ಬೇಕಾದ್ರೆ ಹೇಳ್ತಾರೆ, ಹೇಳ್ತಾರೆ. ಒಂದು ಸಣ್ಣದೊಂದು ಮನೆಗಿದ್ರು ಹೇಳ್ತಾರೆ. ಎಷ್ಟು ಎಷ್ಟು ಬೋಧವೆಲ್ಲ ಪಾಯಿಂಟ್ ಮಾಡಿದೆ ಸರ್ ಇಲ್ಲಿವರೆಗೂ? 70,000 ಮಾಡ್ಬಿಟ್ಟಿದ್ದೀನಿ ಬಿಡಿ ಸರ್, 70,000 ಮಾಡ್ಬಿಟ್ಟಿದ್ದೀನಿ, ಗೊತ್ತಿಲ್ಲ. ಹೌದಾ? ಅಂದ್ರೆ ನಿಮ್ಗೆ ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಇದೆಯೋ ಅಲ್ಲಿ, ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಇರ್ದೆ ಅಲ್ಲೆಲ್ಲ ಮಾಡಿದ್ದೀನಿ. ಆದ್ರೆ ಇತ್ತೀಚೆಗೆ ಒಂದು ಸ್ವಲ್ಪ ಒಂದು ವರ್ಷದಿಂದ ಕಮ್ಮಿ ಮಾಡಿದ್ದೀನಿ. ಬದುಕದ್ವಾನ ಆಗ್ತದೆ, ಹೆಚ್ಚು ಓಡಾಡೋಕೆ ನಿಂತ್ಕೊಂಡ್ರೆ ಬದುಕದ್ವಾನ ಆಗ್ತದೆ ಅಂತ ಹೇಳ್ಬಿಟ್ಟು ಒಂದೂವರೆ ವರ್ಷದಿಂದ ಕಮ್ಮಿ ಮಾಡಿದ್ದೀನಿ. ಯಾರು ಕರೆದ್ರು ಹೋಗಲ್ಲ. ಹೆಚ್ಚು ಬೆಳೆಗಳ ಬಗ್ಗೆ? ಹಾಂ, ಬೆಳೆ ಮೇಲೆ ಇಂಟ್ರೆಸ್ಟ್ ಬಿಟ್ಟಿದ್ದೀನಿ, ಪಾಯಿಂಟ್ ಮೇಲೆ ಕಮ್ಮಿ ಮಾಡಿದ್ದೀನಿ. ಯಾವ ತೆಂಗಿನಕಾಯಿ? ತೆಂಗಿನಕಾಯಿ, ಒಂಗೆ ಕಡ್ಡಿ ಅವೆರಡ್ರಾಗೆ ಮಾಡೋದಿನ್ನು, ಯಾವ್ದ್ರಾಗೂ ಮಾಡಲ್ಲ. 95% ಸಕ್ಸಸ್ ಆಗಿದೆ. ಒಂದು ಸರ್ ಸಕ್ಸಸ್ಸೇ, ಒಂದು 100 ಬೋರ್ ಕೊಡಿದ್ರೆ ಒಂದೋ ಎರಡೋ ಫೇಲ್ ಅಷ್ಟೇ. ಇಷ್ಟು ಅಡಿ ಅಂತಲೂ ಹೇಳ್ತೀರಾ ಅಥವಾ? ನಾನು ಅಡಿ ಪಡಿ ನಾನು ಕೆಳಕು ಇಳಿದೋ ನೋಡಿಲ್ಲ. ನನ್ನ ಕೈ ಏನು ಹೇಳ್ತದ ಅದು, ನನ್ನ ಮನ್ಸು ಏನು ಹೇಳ್ತದ ಅದನ್ನು ಹೇಳ್ತೀನಿ ಅವಲ್ಲಿ. ನಿಮ್ಗೆ ಇದು ಇಷ್ಟು ಮೇಂಟೈನ್ ಮಾಡೋಕ್ಕೆ ಎಷ್ಟು ಬೋರ್ ಇದು ಸರ್? ನಮ್ಮ ಹೊಸ ಒಟ್ಟು 5 ಬೋರ್ ಹೊಸ ನಮ್ಮವು. ಈಗ 5 ಬೋರ್? 5 ಬೋರ್ ಅವೆ. ಒಟ್ಟು ಎಷ್ಟು ಎಕರೆ ಮೇಂಟೈನ್ ಮಾಡ್ತೀವಿ? 6 ಎಕರೆ. 6 ಎಕರೆ ಈ ಬೇರೆಯವ್ರದ್ದು ಬಿಟ್ಟು, ನಂದು ಸ್ವಂತದ್ದು 6 ಎಕರೆ, ಬೇರೆಯವ್ರದ್ದು ಒಂದು 15 ಎಕರೆ. ಒಟ್ಟು 20 ಎಕರೆ? ಹಾಂ, 20 ಎಕರೆ ಮೇಲೆ ಬರ್ತದೆ. ಹಾಂ, 20 ಎಕರೆ ಮೇಲೆ ಬರ್ತದೆ. 21 ಎಕರೆ ವ್ಯವಸಾಯ ಮಾಡ್ತಾ ಇದ್ದೀನಿ. ವ್ಯವಸಾಯ ಮಾಡ್ತಾರೆ ಸರ್? ದಿನ 27-15 ಆಳು ಇದ್ದೇ ಇರ್ತಾರೆ ಸರ್. ಪರ್ಮನೆಂಟಾಗಿ? ಪರ್ಮನೆಂಟಾಗಿ ಇರ್ತಾರೆ, ಡೈಲಿ ಕರ್ಕೊಂಬತ್ತೀನಿ ಆಳನ್ನ. ಒಂದು 3 ಸಂಸಾರ 4 ಸಂಸಾರದವ್ರನ್ನ ಮನೆ ತಗೊ ಮಾಡ್ಕೊಂಡಿದ್ದೀವಿ ರಾಯಚೂರು ಕಡೆಯವ್ರನ್ನ. ಹಂಗಾಗಿ ಮಾಡ್ತಾ ಇರ್ತೀವಿ. ಏನೋ ಕೊಡೋನು ಬಿಡೋನು ಭಗವಂತ, ನಾವು ಭೂಮಿ ತಾಯಿಗೆ ಗೇಯ್ಬೇಕು, ಗೇಯ್ತೀವಿ. ಟೊಮೆಟೊ ಬೆಳೆದಿತ್ತು ಏನು ಸರ್? ಇದ್ರಾಗ ಒಂದು 15 ಲಕ್ಷ ಹುಟ್ಟಿತ್ತು. ಇದ್ರಾಗ ಎಷ್ಟೆಕರೆ? ಇದೊಂದು 4 ಎಕರೆ ಇರೋದು, 3 ಎಕರೆ ಉಣಿದ್ದೆ. ಹೋದ ಸರಿ ಒಂದು 15 ಲಕ್ಷ ಹುಟ್ಟಿತ್ತು. ಮೊನ್ನೆ ರೇಟ್ ಇತ್ತಲ್ಲ 100 ರೂಪಾಯಿ? ಅವಾಗ ಅವಾಗಲ್ಲ, ಈ ಹೋದ ಸರಿ ಈ ದಿನದಾಗೆ. ಹೋದ ಸರಿ ಈ ದಿನದಾಗೆ ಒಂದು 15 ಲಕ್ಷ ಹುಟ್ಟಿತ್ತು. ವರ್ಷಕ್ಕೊಂದ್ಸರಿ ಹಾಕ್ತೀರಾ ಟೊಮೆಟೊ? ಹ್ಞೂ, ವರ್ಷಕ್ಕೊಂದ್ಸರಿನೇ ನಾನು ಉಣೋದು, ಯಾವಾಗ ಉಣಲ್ಲ ಟೊಮೆಟೊ. ಈಗ ಇದೊಂದು 4 ಎಕರೆ, ಅಲ್ಲಿ ಕತಿವ ಸಳಿತ ಒಂದು 2.5-3 ಎಕರೆ ಉಣಿದ್ವಿ. ಅದಿನ್ನ ಸೊಸಿ ನಟ್ಟಿದ್ದೀರಿ, ಕಡ್ಡಿ ಇನ್ನೂ ಹಾಕಿಲ್ಲ. ಇದ್ರಾಗೇನೋ ಲಾಸ್ ಆದರೂ ಅದ್ರಾಗ ಏನೋ ಭೂಮಿ ತಾಯಿ ಕೊಡ್ಬೋದು, ಆವಾಗನ ಒಂದಿಷ್ಟು ಹೊಟ್ಟೆ ತುಂಬಿಸ್ಕೊಬೋದು ಅಷ್ಟೆ. ಅಂದರೆ ನೀವು ಬೇರೆ ಜಮೀನು? ಹಾಂ, ಬೇರೆಯವ್ರ ಜಮೀನಾಗೆ ಜಾಸ್ತಿ. ಹ್ಞೂ, ವರ್ಷಕ್ಕೆ ಇಷ್ಟು ಅಂತ ಅವ್ರಿಗೆ ಕೊಟ್ಬಿಡ್ತೀವಿ, ಒಂದು 50,000 40,000 ಆ ಥರ ಕೊಟ್ಕೊಂಡು ನಾವು ಬೆಳೆಯಕ್ಕಿಂತೀವಿ. ನೀರು ಎಲ್ಲ ನಮ್ಮ ಸಂತ ಬೋರಿಂದನೇ, ಅದೆಷ್ಟೇ ದೂರ ಆಗಲಿ ಪೈಪ್ ಹಾಕ್ತೀನಿ, 1 ಕಿಲೋಮೀಟ್ರ್ ಆಗಲಿ ಪೈಪ್ ಹಾಕ್ತೀನಿ, ಭೂಮಿ ಚೆನ್ನಾಗಿತ್ತು ಅಂದರೆ. ಹೆಂಗ್ ಸರ್ ನೀವು ಮತ್ತು ನಿಮ್ಮ ಮಗ ಇಷ್ಟು ಮೇಂಟೈನ್ ಮಾಡ್ತೀರಲ್ಲ? ನಾವಿಬ್ಬರೇ ಇಷ್ಟೆಲ್ಲ ಮೇಂಟೈನ್ ಮಾಡೋದು ನಾನು ನನ್ನ ಮಗ ಇಬ್ಬರೇ. ಅವ್ರಿಗೂ 15 ಆಳು ಬರಲಿ 20 ಆಳು ಬರಲಿ, ಮನೆಯೊಳಗೆ ಅಡುಗೆ ಮಾಡೋಕ್ಕವ್ರು ಅವರೇ ನಮ್ಮ ಹೆಂಗಸರು. ನಮ್ಮ ಮಗಳು ನಮ್ಮ ಹೆಂಗಸರೇ ಅಡುಗೆ ಮಾಡೋಕ್ಕದು ಜಾಸ್ತಿ, 15-20 ಆಳಿಗೂ ಅಡುಗೆ ಮಾಡಾಕ್ತೀವಿ. ಅವ್ರಿಗೆ ಹೋಟ್ಲು ಊಟ ಮಾತ್ರ ತಂದು ಕೊಡೋಲ್ಲ, ಮನೆ ಊಟನೇ ಕೊಡೋದು.